ಸರ್, ತುಂಬ ಭಯ ಇತ್ತು ಬೆಳಗಿಂದ ನನಗೆ, ಹೇಗೆ ಜನರು ಎಕ್ಸೆಪ್ಟ್ ಮಾಡ್ತಾರಾ, ಇಷ್ಟಪಡ್ತಾರಾ ಅಂತ. ಬಿಕಾಸ್ ತುಂಬಾ ಕನ್ಸು ಕಟ್ಕೊಂಡು ನಾವು ಒಂದು ಸಿನಿಮಾ ಮಾಡಿರ್ತೀವಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಮುಖ್ಯ ಆಗುತ್ತೆ ನಮಗೆ. ಬಂದು ನೋಡಿದೆ ಜನರು, ನಾವು ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ನಗ್ತಾರೆ, ಖುಷಿ ಪಡ್ತಾರೆ, ಎಲ್ಲೊಂದು ಸ್ವಲ್ಪ ಬೇಜಾರಾಗತ್ತೆ ಅಂತ ಎಲ್ಲ ಕಡೆ ಹತ್ರ ರಿಯಾಕ್ಟ್ ಮಾಡಿದ್ದಾರೆ. ಸೊ ನೋಡೋಕ್ಕೆ ತುಂಬಾ ಒಂಥರ, ಎಲ್ಲೋ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಗೆದ್ದಿದ್ದೀವಿ ಅಂತ ಒಂದು ಖುಷಿ ಆಗ್ತಿದೆ. ಆ್ಯಂಡ್ ನಾನು ಡಾಲಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನೋಡಿ ನನಗೆ ಒಂದು ಸೆಕೆಂಡ್ ನಂಬಕ್ಕಾಗಲಿಲ್ಲ, ಯಾಕಂದರೆ ನಾನು ಅವ್ರ ಫ್ಯಾನ್ ಆಗಿದ್ದೆ. ಆ್ಯಂಡ್ ಇವಾಗ ಅವ್ರ ಜೊತೆ ನಟನೆ ಮಾಡಿರೋದು ತುಂಬಾ ಜಾಸ್ತಿ ಖುಷಿ. ಮೇಡಮ್, ಹಂಗೆ ನಿಮ್ಮ ಪಾತ್ರ ನೋಡಿ ಎಲ್ಲರೂ ಜನ ಮೆಚ್ಕೊಂಡಿದ್ದಾರೆ. ಸೊ ನನಗೆ ನೀವು ಯಾವ ಥರ ಪ್ರಿಪರೇಷನ್ ಮಾಡ್ಕೊಂಡ್ರಿ ಸಿನಿಮಾಗೆ? ನಾನು ನವಮಿ ಅಂತ ಒಂದು ಪಾತ್ರ ಮಾಡಿದ್ದೀನಿ. ನವಮಿ ಬಂದು ಬಹಳ ಸಾಧಾರಣ ಗರ್ಲ್ ನೆಕ್ಸ್ಟ್ ಡೋರ್ ಹುಡುಗಿ, ಒಬ್ಬ ಚಾರ್ಟೆಡ್ ಅಕೌಂಟೆಂಟ್. ಆ್ಯಂಡ್ ಅವಳು ಒಂದು ಫನ್ ಲವಿಂಗ್, ಚೇರ್ಫುಲ್, ನಗ್ನಗ್ತ, ಸ್ವಲ್ಪ ತುಂಟಾಟ ಆ್ಯಂಡ್ ಸ್ವಲ್ಪ ನಾಟಿನೆಸ್ ಇದೆ. ಅದನ್ನ ಪರಮೇಶ್ವರ್ ತುಂಬ ಅದ್ಭುತವಾಗಿ ಇದನ್ನ ಡೈರೆಕ್ಷನ್ ಮಾಡಿದ್ದಾರೆ. ನನಗೆ ಇದಕ್ಕೆ ಸ್ಪೆಷಲ್ ಪ್ರಿಪರೇಷನ್ ಅಂತ ನಾನು ಏನೂ ಮಾಡ್ಕೊಂಡಿಲ್ಲ. ಯಾಕಂದರೆ ನನಗನ್ಸೋ ಪ್ರಕಾರ ನಾನೇ ಸ್ವಲ್ಪ ಆ ಒಂದು ಕ್ವಾಲಿಟೀಸ್ ಇದೆ ನನ್ನಲ್ಲಿ ಅಂತ ನಂಗೆ ಅನಿಸುತ್ತೆ. ಸೊ ನನಗೆ ಅದು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಕಷ್ಟ ಅನಿಸ್ಲಿಲ್ಲ. ಸೊ ನಾನು ನಾನಾಗಿದ್ದೆ ಸೆಟ್ಟಲ್ಲಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಮಗೆ 4 ಡೇಸ್ ವರ್ಕ್ಶಾಪ್ ಇತ್ತು ಸರ್, ಸಿನಿಮಾ ಶುರುವಾಗೋ ಮುಂಚೆ. ಸೊ ಆ ಒಂದು ವರ್ಕ್ಶಾಪ್ ಏನಿದೆ ತುಂಬಾ ನಮಗೆ ಹೆಲ್ಪ್ ಆಯಿತು. ನಾನು ಫಸ್ಟ್ ಟೈಮ್ ಅಲ್ಲಿ ಡಾಲಿಸನ್ನ ಮೀಟ್ ಆಗಿದ್ದು. ಸೊ ಆ ಒಂದು ಸ್ಟಾರ್ ಮೊಮೆಂಟಿಂದ ಒಂದು ಕಂಫರ್ಟ್ ಕ್ರಿಯೇಟ್ ಆಗಬೇಕಲ್ಲ ಸಿನಿಮಾ ಶುರು ಮಾಡೋ ಮುಂಚೆ. ಸೊ ಅದೊಂದು ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ಡೈಲಾಗ್ಸ್ ಎಲ್ಲ ನಮ್ಗೆ ಆಲ್ರೆಡಿ ವರ್ಕ್ಶಾಪಲ್ಲೇ ಕಲ್ತ್ಕೊಂಡ್ಬಿಟ್ಟಿದ್ವಿ. ಸೊ ಆನ್ ಸೆಟ್ ಎಲ್ಲ ಗೊತ್ತಿತ್ತು, ಯಾವ್ಯಾವ ಲೈನು, ಯಾವ್ಯಾವ ಸೀನ್ ಅಂತೆಲ್ಲ ಗೊತ್ತಿತ್ತು. ಸೊ ಸ್ವಲ್ಪ ಸುಲಭ ಆಯಿತು ಅದು. ಆ್ಯಂಡ್ ಪರಮ್ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ, ಯಾಕಂದರೆ ಅಂಥ ಒಂದು ತುಂಬಾ ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ ಅವರು. ಅವ್ರ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗ್ತಿತ್ತು ಅವ್ರು ಸುಮ್ಮನೆ ಅದು ಸಿನಿಮಾ ಮಾಡೋಕ್ಕೆ ಶೋಕಿಗೆ ಸಿನಿಮಾ ಮಾಡ್ತಾರಲ್ಲ ಆ ಥರ ಬಂದಿಲ್ಲ ಅವರು. ಪಾಪ ಸಿಕ್ಕಾಪಟ್ಟೆ ಇದ್ರ ಹಿಂದೆ ಪ್ಯಾಷನೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿಕೊಂಡು ಯಾವ್ಯಾವ ಪಾತ್ರ ಹೇಗಿರಬೇಕು, ನನ್ನ ಸಿನಿಮಾ ಹೇಗೆ ಬರಬೇಕು ಅಂತ ಆಲ್ರೆಡಿ ಅವ್ರ ತಲೆಯಲ್ಲಿ ಒಂದು ಸಿನಿಮಾ ಓಡಿಸ್ಬಿಟ್ಟಿದ್ದಾರೆ ಶುರು ಆಗೋ ಮುಂಚೆನೇ. ಸೊ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸಿನಿಮಾನ, ನನ್ನ ಕ್ಯಾರೆಕ್ಟರ್ನ. ಡೆಫಿನೆಟ್ಲಿ ಸರ್ ಜೊತೆ ಒಂದು ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ನನ್ನ ಎಷ್ಟೊಂದು ಸತಿ ನಗಿಸಿದ್ದಾರೆ, ಕಾಲು ಎಳೆದಿದ್ದಾರೆ, ಬೈದಿದ್ದಾರೆ. ಬಟ್ ಅಷ್ಟೇ, ಐ ಥಿಂಕ್ ಅದೆಲ್ಲ ಹಾಗೆ ಇದ್ದಿದ್ದಕ್ಕೆ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಬಂತು. ಅವರೆಲ್ಲೋ ಒಂದು ಕಡೆ ಆ ಒಂದು ಪುಷ್ ಕೊಟ್ಟರು ನನಗೆ ನನ್ನ ಬೆಸ್ಟ್ ಮಾಡೋಕ್ಕೆ ಅಂತ ಅನ್ಸುತ್ತೆ. ಮೇಡಮ್, ಇದು ಈ ಸಿನಿಮಾದಲ್ಲಿ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ ದೊಡ್ಡ ಧಾರಾಬಳಗ ಇರುವಂಥ ಸಿನಿಮಾ ಇದು. ಎಸ್, ಡೆಫಿನೆಟ್ಲಿ ಅವ್ರದ್ದು ಲೈಕ್ ಅವ್ರ ಸಿನಿಮಾನೂ ನಾನು ನೋಡ್ಕೊಂಡು ಬೆಳೆದವಳು. ಸೊ ಅವ್ರ ಜೊತೆ ಒಂದು ಸಿನಿಮಾ ಶೇರ್ ಮಾಡೋದು, ಅವ್ರ ಜೊತೆ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ನನಗೆ. ಅವ್ರು ಅಂತ ಲೈಕ್ ತಾರಮ್ಮ ಆಗಲಿ, ರಂಗಣ್ಣ ರಘು ಆಗಲಿ, ಅವ್ರ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ. ಅಷ್ಟು ನ್ಯಾಚುರಲಾಗಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಅವರಿಂದ. ರಂಗಣ್ಣ ರಘು ಸರ್ಗೆ ಒಂದು ಇಡೀ ಶೀಟ್ ಕೊಟ್ಟಿದ್ರು ಡೈಲಾಗ್ಸು, ಅವರು ಎರಡೇ ನಿಮಿಷದಲ್ಲಿ ಓದ್ಬಿಟ್ಟು ಅವ್ರ ಶೈಲಿಯಲ್ಲಿ ಮಾಡಿದ್ರು. ಸೊ ಅದೆಲ್ಲ ನೋಡಿದಾಗ ನಾವು ಹಂಗೆ ಯಾವಾಗ ಬೆಳೆಯೋದಪ್ಪ, ನಾವು ನಮ್ಮ ಬೆಸ್ಟ್ ಕೊಡಬೇಕಲ್ಲ ಅಂತ ಒಂದು ಕಲಾವಿದ್ರ ಆಗಬೇಕಲ್ಲ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಖುಷಿ ಆಗುತ್ತೆ ಸರ್ ಅವ್ರ ಜೊತೆ ಈ ಒಂದು ಸಿನಿಮಾ ಮಾಡಿರೋದು. ಈ ಸಿನಿಮಾ ರಿಲೀಸ್ ಆಗಿದೆ, ಸೊ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು ಫ್ಯೂಚರ್ ಕೆರಿಯರ್? ಐ ಮೀನ್, ಈ ಸಿನಿಮಾ ರಿಲೀಸ್ ಆಗಿದ್ದು ಒಪ್ಕೊಂಡಿದ್ದಾರೆ ಜನ, ಖುಷಿ ಪಡ್ತಿದ್ದಾರೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ? ಸೊ ಜನರು ಸಿನಿಮಾನ ತುಂಬ ಮೆಚ್ತಿದ್ದಾರೆ, ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ನವಮಿ ಅದನ್ನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ನಾನು ಹೇಳ್ದಂಗೆ ಅವಳೊಂದು ಫನ್ ಕ್ಯಾರೆಕ್ಟರ್ ಅಲ್ಲ. ಸೊ ಆ ಒಂದು ಫನ್ ನಾಟಿನೆಸ್ ಇಷ್ಟ ಆಗ್ತಿದೆ ಜನರಿಗೆ. ಇದು ಒಂದು ದೊಡ್ಡ ಲಾಂಚ್ ನನಗೆ, ನಾನು ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದು ಇಂಡಸ್ಟ್ರಿಗೆ. ಸೊ ಆಬ್ವಿಯಸ್ಲಿ ಇಂಥ ಒಂದು ತಾರಾ ಬಳಗ, ಇಂಥ ಒಂದು ದೊಡ್ಡ ಲಾಂಚ್ ಸಿಕ್ಕಿರೋದು ನನಗೆ ಒಂದು ದೊಡ್ಡ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದ್ರ ಮುಖಾಂತರ ನಾನು ಇನ್ನೂ ಹೆಚ್ಚು ಸಿನಿಮಾ ಬೇರೆ ಬೇರೆ ರೋಲ್ ಥರ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಸರ್, ಈ ಒಂದು ಸಿನಿಮಾ ಎಲ್ಲರೂ ಬಂದುಬಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನಮ್ಮ ಸಿನಿಮಾಗೂ ಒಳ್ಳೇದಾಗುತ್ತೆ, ಅಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮಗೂ ಸಹ ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟಪಟ್ಟು ಎಲ್ಲರಿಗೂ, ಪ್ರತಿಯೊಬ್ಬ ಆಡಿಯನ್ಸ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಬನ್ನಿ, ಚಿತ್ರಮಂದಿರಕ್ಕೆ ಬನ್ನಿ, ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಮೇಡಮ್, ಚೆನ್ನಾಗಿರೋ ಸಿನಿಮಾ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ, ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಇದ್ರ ಜೊತೆಗೆ ನಿಮಗೂ ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ ಕೆರಿಯರ್ಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ಪಾತ್ರಗಳು ಸಿಗಲಿ, ಒಳ್ಳೆ ರೋಲ್ ಮಾಡಿ ಇನ್ನೂ ಹೆಸರು ಮಾಡಿ ಮೇಡಮ್. ಒಳ್ಳೆ, ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು.